ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಮಲೇರಿಯಾ ಡೆಂಗ್ಯೂ ಜ್ವರ ಹರಡದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಲು ತುಮಕೂರು ನಗರ ಪಾಲಿಕೆಯ ಮೇಯರ್ ಸುಧೀಶ್ವರ್ ಅಧಿಕಾರಿಗಳ ಸಭೆ ನಡೆಸಿದರು. ತುಮಕೂರಿನಲ್ಲಿ ಮಲೇರಿಯಾ ಡೆಂಗ್ಯೂ ಜ್ವರ ಹರಡದಂತೆ ಎಲ್ಲಾ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಮಹಾನಗರ ಪಾಲಿಕೆಯ ಮೇಯರ್ ಸುಧೀಶ್ವರ್ ಅವರು ಖಡಕ್ಕಾಗಿ ಎಚ್ಚರಿಕೆ ನೀಡಿದರು. ಮಳೆಗಾಲ ಆರಂಭವಾಗುತ್ತಿರುವ ಈ ಸಂದರ್ಭದಲ್ಲಿ ಸೊಳ್ಳೆ ಕಾಟ ಜಾಸ್ತಿಯಾಗುತ್ತಿದ್ದು ಮಾವಿನ ಹಣ್ಣು ಬರ್ಜರಿ ಮಾರಾಟದಿಂದಾಗಿ ಎಲ್ಲೆಡೆ ಸೊಳ್ಳೆ ನೊಣಗಳ ಹಾವಳಿ ಜಾಸ್ತಿಯಾಗಲಿದ್ದು ಇದರಿಂದಾಗಿ ಮಲೇರಿಯಾ ಡೆಂಗ್ಯೂ ಜ್ವರ ಕಾಣಿಸಿಕೊಳ್ಳುವ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಿದರು. ಇಂಜಿನಿಯರ್ಗಳು, ಹೆಲ್ತ್ ಇನ್ಸ್ಪೆಕ್ಟರ್ಗಳು ಹಾಗೂ ದಪೆದಾರ್ಗಳ ಸಭೆ ನಡೆಸಿದ ಮೇಯರ್ ಸುಧೀಶ್ವರ್ ಅವರು ಯಾವುದೇ ವಾರ್ಡ್ನಲ್ಲೂ ಮಲೇರಿಯಾ ಡೆಂಗ್ಯೂವಿನಿಂದ ಯಾರಾದರೂ ಮೃತಪಟ್ಟರೆ ಆ ವಾರ್ಡ್ನ ಹೆಲ್ತ್ ಇನ್ಸ್ಪೆಕ್ಟರ್ ಮತ್ತು ದಪೆದಾರರವರನ್ನೇ ಹೊಣೆಗಾರರನ್ನಾಗಿ ಮಾಡುವುದಾಗಿ ಮೇಯರ್ ತಾಕೀತು ಮಾಡಿದರು. ಚರಂಡಿ ಹಳ್ಳಗಳಲ್ಲಿ ನೀರು ನಿಲ್ಲದಂತೆ ಸ್ವಚ್ಛ ಮಾಡಿಸುವ ಜೊತೆಗೆ ಕಸದ ರಾಶಿಗಳನ್ನು ಸ್ವಚ್ಛಗೊಳಿಸುವತ್ತ ಆಸಕ್ತಿ ವಹಿಸಬೇಕೆಂದು ದಪೆದಾರ್ಗಳಿಗೆ ಸೂಚಿಸಿದರು. ಲೈಸೆನ್ಸ್ ಪಡೆಯದ ಬಾರ್, ರೆಸ್ಟೋರೆಂಟ್, ಹೋಟೆಲ್, ಪಿಜಿಗಳ ಮೇಲೆ ಆಗಾಗ್ಗೆ ದಾಳಿ ನಡೆಸಿ ಸ್ವಚ್ಛತೆ ಕಾಪಾಡದ ಹಿನ್ನೆಲೆಯಲ್ಲಿ ನೋಟಿಸ್ ನೀಡುವ ಕಾರ್ಯಕ್ಕೆ ಮುಂದಾಗಬೇಕೆಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನಾಳೆ ಏನಾದರೂ ವಾರ್ಡಿಂದ ಏನಾದ್ರು ಸಮಸ್ಯೆ ಬಂದು ಯಾರಿಗಾದ್ರೂ ಕಾಲೇ ಕಷ್ಟ ಅಡ್ಮಿಟ್ ಆಗೋರಂತ ಬಂದ್ರೆ ನಿಮ್ಮನ್ನು ನೇರವಾಗಿ ಹೊಣೆಗಾರಿಕೆ ಮಾಡ್ತೀವಿ. ನೀವೇನ್ ಮಾಡ್ತೀರಾ ಗೊತ್ತಿಲ್ಲ ನನಗೆ. ನೀವು ಮೆನ್ನ ಅವರೇ, ನಿಮ್ದು ಸೂಪರ್ವೈಸಿಂಗ್ ಕೆಲಸ ದಪ್ಪೆದಾರ ಹೋಗೋದು, ದಪ್ಪೆದಾರ ಕೆಲಸ ಮಾಡಬೇಕು, ಕ್ಲಿಯರ್ ಮಾಡಬೇಕು. ಒಂದು ಎರಡು ಸಣ್ಣ ಪುಟ್ಟದಕ್ಕೆ ನಾನು ತಲೆ ಕೆಡಿಸ್ಕೊಳಲ್ಲ. ಸಾಲ ಮಕ್ಕ ಬಂದಾಗ ಯಾರ ಪ್ರಾಬ್ಲಮ್ಮು ನಿಮ್ದೆ? ಯಾವುದೋ ಒಂದು ಬೇರೆ ವಿಷಯಕ್ಕೆ ಜ್ವರ ಬಂದಿರುತ್ತೆ, ಅದನ್ನೆಲ್ಲ ನಿಮ್ಗೇನು ಹೊಣೆಗಾರಿಕೆ ಮಾಡಲ್ಲ ನಾನು. ಸಾಲ ಮಕ್ಕ ಏನಾದ್ರೆ ನಿಮ್ಗೆ ಆಗೋಯ್ತಪ್ಪ ಪೂರ ಅಂದಾಗ, ಇಲ್ಲ ಈ ಲೈನಿಂಗ್ ಆಯ್ತಪ್ಪ ಅಂದಾಗ ದಪ್ಪೆದಾರ ಕೂಡ ನೇರವಣೆ ಅಲ್ಲ. ಅದನ್ನ ನೀವು ಕ್ಲಿಯರ್ ಮಾಡ್ಕೊಬೇಕು. ಯಾವುದು ತೊಂದರೆ ಇಲ್ಲದಂಗೆ, ಪ್ಯಾಕೇಜ್ಗಳು ಇಲ್ದಂಗೆ, ಡ್ರೈನೇಜ್ ಹೊರಡೆ ಸೊಳ್ಳೆಗಳು ನಿಂತ್ಕೊಂಡಂಗೆ, ಹಳ್ಳ ತಿನ್ನೆತ್ತ ಸೊಳ್ಳೆಗಳು ನಿಂತ್ಕೊಂಡಂಗೆ, ಈ ಥರದ್ನ ನೀವು ಮಾಡ್ಕೊಂಡಲ್ಲ ಔಷಧಿ ಹೊಡಿಬೇಕಾ? ಇಲ್ಲ ಗಿಡಗಳು ಏನಾದ್ರು ಬೆಳೆದಿರ್ತಾವ, ಗಿಡಗಳಿಗೆ ಕಿತ್ತಾಕೊಳ್ಳೋದು, ಔಷಧಿ ಹೊಡಿಸೋದು, ಇಲ್ಲ ಬ್ಲೀಚಿಂಗ್ ಪೌಡರ್ ಹಾಕೋದು, ಆ ಜಾಗಗಳಿಗೆ ನಿಮ್ಗೆ ಏನು ಬೇಕು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಕೇಳಬೇಕು. ಈ ಥರ ಅವರೇನಾದ್ರೂ ನಿಮ್ಗೆ ಸ್ಪಂದಿಸ್ತಿಲ್ಲ ಅಂದರೆ ನೇರವಾಗಿ ನನ್ನ ನಂಬರ್ಗೆ ಫೋನ್ ಹೊಡಿಬೇಕು. ಸರ್, ಈ ಥರ ಯಾರು ಕೇಳ್ತಾರ, ನಂಗೆ ಔಷಧಿ ಇಲ್ಲ, ಹಿಂಗೆ ಎಲ್ಲ ಆಯ್ತಾ ಬ್ಲೀಚಿಂಗ್ ಪೌಡರ್ ಎಲ್ಲ ಎಲ್ಲಾರು ಆಯ್ತಾ? ಐತೇನ್ರೆ ದಪ್ಪೆದಾರ್ಗಳು ಮಾತಾಡ್ಬೇಕು, ಮುಂದೆ ಮುಂದೆ ಐತೇನಾ? ಈ ಸಂದರ್ಭದಲ್ಲಿ ಸದಸ್ಯರಾದ ರಾಮಕೃಷ್ಣ, ಬಾಲಕೃಷ್ಣ, ಗಂಗಯ್ಯ, ಕೇಬಲ್ ಮಹೇಶ್, ಕರುಣಾರಾಧ್ಯ ಮತ್ತಿತರರು ಪಾಲ್ಗೊಂಡಿದ್ದರು. ಕುಣಿಗಲ್ ಪುರಸಭೆಯ ವಾರ್ಷಿಕ ಹರಾಜು ಪ್ರಕ್ರಿಯೆಯಲ್ಲಿ ಅವ್ಯವಹಾರ ನಡೆದಿದ್ದು ತನಿಖೆ ನಡೆಸುವಂತೆ ಮಾಜಿ ಅಧ್ಯಕ್ಷ ಕೆಎಲ್ ಹರೀಶ್ ಒತ್ತಾಯಿಸಿದ್ದಾರೆ. ಕುಣಿಗಲ್ ಪುರಸಭೆಯ ವಾರ್ಷಿಕ ಸುಂಕ ಹರಾಜು ಪ್ರಕ್ರಿಯೆಯಲ್ಲಿ ಅಧ್ಯಕ್ಷೆ ನಳಿನ ಹಾಗೂ ಅಧಿಕಾರಿಗಳು ಗುತ್ತಿಗೆದಾರರೊಂದಿಗೆ ಶಾಮೀಲಾಗಿ ಗೋಲ್ಮಾಲ್ ಮಾಡಿದ್ದಾರೆ. ಇದರಿಂದ ಪುರಸಭೆಗೆ 11 ಲಕ್ಷ ರೂಪಾಯಿ ಆದಾಯ ನಷ್ಟವಾಗಿದೆ ಎಂದು ಮಾಜಿ ಅಧ್ಯಕ್ಷ ಕೆಎಲ್ ಹರೀಶ್ ಆಪಾದಿಸಿದರು. ಕುಣಿಗಲ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ದ ಕ್ರಮ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಪುರಸಭೆಗೆ ಬಸ್ ನಿಲ್ದಾಣ, ಸಂತೆ ಮೈದಾನ ಹಾಗೂ ಸಾರ್ವಜನಿಕ ಶೌಚಾಲಯಗಳ ವಾರ್ಷಿಕ ಸುಂಕ ಹರಾಜಿನಿಂದ ಲಕ್ಷಾಂತರ ರೂಪಾಯಿ ಆದಾಯ ಬರುತ್ತದೆ. 2016-17 ಸಾಲಿನಲ್ಲಿ 45.26 ಲಕ್ಷ ರೂಪಾಯಿ, 2017-18 ಸಾಲಿನಲ್ಲಿ 50.89 ಲಕ್ಷ ರೂಪಾಯಿ ಆದಾಯ ಬಂದಿದ್ದರೆ ಈ ಸಾಲಿನಲ್ಲಿ ಕೇವಲ 44.06 ಲಕ್ಷ ರೂಪಾಯಿ ಆದಾಯ ಬಂದಿದೆ. ನಿಯಮಾವಳಿಗಳ ಪ್ರಕಾರ ಆದಾಯ ಏರಿಕೆ ಆಗಬೇಕು. ಆದರೆ ಪುರಸಭೆ ಅಧ್ಯಕ್ಷೆ, ಅಧಿಕಾರಿಗಳು ಗುತ್ತಿಗೆದಾರರೊಂದಿಗೆ ಶಾಮೀಲಾಗಿ ಪುರಸಭೆಗೆ ನಷ್ಟ ಮಾಡಿದ್ದಾರೆ ಎಂದರು. 2018-19 ಸಾಲಿನ ಸುಂಕ ಹರಾಜು ಪ್ರಕ್ರಿಯೆ ಅನುಮಾನ ಮೂಡಿಸಿದೆ. ಬಸ್ ನಿಲ್ದಾಣ, ಶೌಚಾಲಯ ನಿರ್ವಹಣೆ ಸುಂಕ ಹರಾಜನ್ನ ಲೋಕೇಶ್ ಎಂಬಾತ 10 ಲಕ್ಷಕ್ಕೆ ಕೂಗಿದ್ದಾರೆ. ಗುತ್ತಿಗೆಯನ್ನ 9.50 ಲಕ್ಷಕ್ಕೆ ಕೂಗಿದ ಸತೀಶ್ ಎಂಬುವವರಿಗೆ ನೀಡಲಾಗಿದೆ ಎಂದು ಕೆಎಲ್ ಹರೀಶ್ ಹೇಳಿದರು. ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು, ಮರು ಹರಾಜು ಮಾಡಬೇಕು ಎಂದು ಒತ್ತಾಯಿಸಿದರು. 12 ಲಕ್ಷ ರೂಪಾಯಿ ವಂಚನೆ ಆಯಿತು. ಆ ವಂಚನೆ ಹಾಕಿ ಮಾನ್ಯ ಅಧ್ಯಕ್ಷರ ಇದಕ್ಕೆ ನೇರವಣೆ ಆಯಿತದೆ. ಅಧ್ಯಕ್ಷರ ಶಾಮೀಲಾಗಿ ಬೀಡುಗಾರದಿಂದ ಶಾಮೀಲಾಗಿ ಹಣನ ಪಡ್ಕೊಂಡು ಹಣನ ಪೋತವೆ ಲಾಕ್ ಮಾಡ್ತಾರೆ. ಈ ಇದೇ ಮುನ್ ಈಗ ಬಸ್ಟ್ಯಾಂಡ್ ಸುಲಭ ಶೌಚಾಲಯದಲ್ಲಿ 10 ಲಕ್ಷ ರೂಪಾಯಿಗೆ ಅಗಾಯಿ ಕೂತಾರೆ. ಅದೇ ದುಡ್ಡು ಕಟ್ಟದು 9 ಲಕ್ಷ ರೂಪಾಯಿ ದುಡ್ಡು ಕಟ್ಟಿಕೊಂಡು ಇದ್ರ ಜೊತೆಗೆ ಸಂಜೆ ಮೈನ ಅಂದರೆ ವರ್ಷಕ್ಕೆ 32 ರೂಪಾಯಿಗೆ ಆಯ್ತಾ ಅಧ್ಯಕ್ಷರು ಬೇಕಾದವಾಗೆ
ಪುಟ್ಕೊಟ್ಟವೆ. ಇದರಲ್ಲಿ ಸಮಗ್ರವಾಗಿ ತನಿಖೆ ಆಗಬೇಕು. ಏನು ಪೋದೆ ಬೇಕು 12 ಲಕ್ಷ ರೂಪಾಯಿ ಲಾಟಾ ಇದೆ. ಇದು ಅಧ್ಯಕ್ಷರು ಮತ್ತು ಅಧಿಕಾರಿಗಳು ಬೇಜವಾಬ್ದಾರಿ. ಅಧ್ಯಕ್ಷ ನಿಯೋಗ ಆಯಿತವೆ. ಅಧ್ಯಕ್ಷ ಜಿಲ್ಲಾಧಿಕಾರಿಗಳು ತನಿಖೆ ಮಾಡಿ ಈ ಹಣನ ಪೋದಬೇಕು ರೀತಿಯಲ್ಲಿ ಬರಬೇಕು. ಇದು ತನಿಖೆ ಆಗಬೇಕು. ನಾನು ಮನವಿ ಮಾಡಿಕೊಳ್ತೇನೆ. ಪುರಸಭೆ ಸದಸ್ಯರಾದ ಅನ್ವರ್ ಪಾಷಾ, ಆಯಿಷಾ ಸುದ್ದಿಗೋಷ್ಠಿಯಲ್ಲಿದ್ದರು. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರ ಹುಟ್ಟುಹಬ್ಬ ಆಚರಿಸಿದರು. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಮಾಜಿ ಪ್ರಧಾನಿ ದೇವೇಗೌಡರ ಹುಟ್ಟುಹಬ್ಬ ಆಚರಿಸಿದರು. ವಿಜಯಪುರದ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಾಗೂ ಆಂಧ್ರ ಕ್ಷೇಮಾಭಿವೃದ್ದಿ ಸಂಸ್ಥೆಯಲ್ಲಿ ಎಚ್ಡಿ ದೇವೇಗೌಡರವರ 86ನೇ ಹುಟ್ಟುಹಬ್ಬದ ಪ್ರಯುಕ್ತ ರೋಗಿಗಳಿಗೆ ಹಣ್ಣು ಬಿಸ್ಕೆಟ್ ಪ್ಯಾಕೆಟ್ಗಳನ್ನು ಜೆಡಿಎಸ್ ಪಕ್ಷದ ಕಾರ್ಯಾಧ್ಯಕ್ಷರಾದ ಎಂ ಕೇಶವಪ್ಪರವರ ನೇತೃತ್ವದಲ್ಲಿ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಬಿ ಮುನೇಗೌಡ, ತಾಲೂಕು ಜೆಡಿಎಸ್ ಅಧ್ಯಕ್ಷ ಶ್ರೀನಿವಾಸ್ ಹಾಜರಿದ್ದರು. ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಬಿ ಮುನೇಗೌಡ ಮಾತನಾಡಿ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಬೇಕು. ರೈತರ ಸಂಕಷ್ಟವನ್ನ ಹಾಗೂ ಸಾಲವನ್ನ ಹೆಣ್ಣು ಮಕ್ಕಳ ಕ್ಷೇಮಾಭಿವೃದ್ದಿಗೆ ಅವರು ಕಾರಣಕರ್ತರು ಆಗುತ್ತಾರೆ. ಇಂತಹ ವ್ಯಕ್ತಿ ಬೇಕು ನಮಗೆ. ಕುಮಾರಣ್ಣನ ಶ್ರೇಯಸ್ಸು, ಅವರ ಆರೋಗ್ಯ ಹೆಚ್ಚಿಗೆ ಕೊಡಬೇಕು ಅಂತ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಇದೇ ರೀತಿ ದೇವೇಗೌಡರಿಗೂ ಇನ್ನೂ ಹೆಚ್ಚಿನ ಆರೋಗ್ಯ ದೇವರು ಕರುಣಿಸಲಿ ಎಂದರು. ರೈತರ ಒಂದು ಸಂಕಷ್ಟಕ್ಕೆ ಇವತ್ತು ಅವರ ರೈತರ ಸಾಲಗಳನ್ನ ಮತ್ತು ಹೆಣ್ಣು ಮಕ್ಕಳ ಒಂದು ಕ್ಷೇಮಾಭಿವೃದ್ದಿಗೆ ಅವರು ಕಾರಣಕರ್ತರಾಗ್ತಾರೆ ಅಂತ ವ್ಯಕ್ತಿ ನಮಗೆ ಬೇಕು. ಅಂತ ವ್ಯಕ್ತಿ ನಮಗೆ ಬೇಕು. ಇವತ್ತು ಕುಮಾರಣ್ಣರ ಒಂದು ಶ್ರೇಯಸ್ಸು, ಅವರೊಂದು ಆರೋಗ್ಯ ಹೆಚ್ಚಿಗೆ ಕೊಡಲಿ ಅಂತ ಹೇಳಿ ದೇವರಲ್ಲಿ. ಇದೇ ಸಮಯದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಬಿ ಮುನೇಗೌಡ, ಅಧ್ಯಕ್ಷ ಶ್ರೀನಿವಾಸ್, ಕಾರ್ಯಾಧ್ಯಕ್ಷ ಎಂ ಕೇಶವಪ್ಪ, ಪಟ್ಟಣ ಅಧ್ಯಕ್ಷ ಭಾಸ್ಕರ್, ಸುಬ್ಬಯ್ಯ, ಚಂದ್ರಣ್ಣ, ಮಂಜಣ್ಣ, ಮುನಿವೀರಣ್ಣ ಹಾಜರಿದ್ದರು. ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ ಈ ತಿಂಗಳ 21ರಂದು ತುಮಕೂರಿನ ವಿವಿಧೆಡೆ ಯೋಗ ಶಿಬಿರವನ್ನು ಏರ್ಪಡಿಸಲಾಗಿದೆ. ಕೇಂದ್ರೀಯ ಯೋಗ ಮತ್ತು ಪ್ರಾಕೃತಿಕ ಚಿಕಿತ್ಸೆ ಅನುಸಂಧಾನ ಪರಿಷತ್ ಹಾಗೂ ರಾಜ್ಯಯೋಗ ಎಜುಕೇಷನ್ ಅಂಡ್ ರಿಸರ್ಚ್ ಫೌಂಡೇಶನ್ ಆಶ್ರಯದಲ್ಲಿ ಈ ತಿಂಗಳ 21ರಂದು ತುಮಕೂರಿನಲ್ಲಿ ಯೋಗ ಶಿಬಿರ ಆರಂಭವಾಗುತ್ತದೆ. ಈಶ್ವರಿ ಬ್ರಹ್ಮಕುಮಾರಿ ಸಮಾಜದ ಸುಜಾತ ಅಕ್ಕ ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಚಾರ ತಿಳಿಸಿ, ನಗರದ 5 ಕಡೆ 9 ಬ್ಯಾಚ್ಗಳಲ್ಲಿ ಯೋಗ ಶಿಬಿರ ನಡೆಸಲಾಗುತ್ತಿದೆ ಎಂದರು. ಸದಾಶಿವ ನಗರದ ರಿಂಗ್ ರೋಡ್ ಬಳಿಯ ಟಯೋಟಾ ಶೋರೂಮ್ ಹತ್ತಿರದ ಬ್ರಹ್ಮಕುಮಾರಿನಲ್ಲಿ ಬೆಳಗ್ಗೆ 5:30 ಹಾಗೂ ಸಂಜೆ 5 ಗಂಟೆಯಿಂದ ಶಿಬಿರ ಏರ್ಪಡಿಸಲಾಗಿದೆ. ಎಸ್ಎಸ್ಪ್ರಂ 1ನೇ ಕ್ರಾಸ್ನ ವಿಷ್ಣು ನಿವಾಸದಲ್ಲಿ, ಅಶೋಕನಗರ 3ನೇ ಕ್ರಾಸಿನ ಯೂನಿಕ್ ಅಕಾಡೆಮಿಯ, ಮಾರುತಿ ನಗರದ ಜಿಲ್ಲಾ ವೈಷ್ಣವಿ ಧಾರ್ಮಿಕ ಸಮಾಜ ಭವನ ಹಾಗೂ ದೇವರಾಯಪಟ್ಟಣದ ಗಣಪತಿ ದೇವಸ್ಥಾನಗಳಲ್ಲಿ ಯೋಗ ತರಬೇತಿ ನಡೆಸಲಾಗುವುದೆಂದು ಸುಜಾತ ಅಕ್ಕ ತಿಳಿಸಿದರು. ಯೋಗವು ಭಾರತೀಯ ಸಂಸ್ಕೃತಿಯ ಮೂಲಬೇಕು. ಇಡೀ ವಿಶ್ವಕ್ಕೆ ಯೋಗ ಮತ್ತು ಆಧ್ಯಾತ್ಮಕತೆಯ ಕೊಡುಗೆ ನೀಡಿದ ದೇಶ ನಮ್ಮದು. ಯೋಗ ಕೇವಲ ಆಸನಗಳಲ್ಲ, ಅದು ಒಂದು ಜೀವನ ಪದ್ಧತಿ. ಯೋಗ ಆಯಸ್ಸು ವೃದ್ಧಿಸುತ್ತದೆ. ರೋಗಿಗಳಿಗೆ ಯೋಗ ದಿವ್ಯ ಔಷಧಿ ಎಂದರು. ಈಶ್ವರಪುರ ಫಸ್ಟ್ ಎ ಕ್ರಾಸ್ನಲ್ಲಿ ಒಂದು ಬ್ಯಾಚ್ ಬೆಳಿಗ್ಗೆ ಮತ್ತು ಸಂಜೆ, ಸದಾಶಿವನಗರದಲ್ಲಿ ಟೊಯೋಟಾ ಶೋರೂಮ್ ಹತ್ತಿರ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಈ ರೀತಿ 2 ಬ್ಯಾಚ್, ಅಶೋಕನಗರ 3rd May ಅಕಾಡೆಮಿ ಯೂನಿಕ್ ಅಕಾಡೆಮಿಯಲ್ಲಿ ಬೆಳಿಗ್ಗೆ ಮತ್ತು ಮಧ್ಯಾಹ್ನ 2 ಬ್ಯಾಚ್ ಅನ್ನು ಮಾಡಲಾಗುತ್ತದೆ. ಮಾರುತಿನಗರದಲ್ಲಿ ತುಮಕೂರು ಜಿಲ್ಲಾ ವೈಷ್ಣವ ಧಾರ್ಮಿಕ ಸಮಾಜದಲ್ಲಿ ಬೆಳಿಗ್ಗೆ ಮತ್ತು ಸಂಜೆ 2 ಬ್ಯಾಚ್ಗಳು, ಹಾಗೂ ಪ್ರಶಾಂತ ನಗರದಲ್ಲಿರುವ ಗಣಪತಿ ಗುಡಿಯಲ್ಲಿ ಸಂಜೆ 1 ಬ್ಯಾಚ್ ಪ್ರಾರಂಭದಲ್ಲಿ ಈ ರೀತಿ 9 ಕಡೆ ಉಚಿತವಾಗಿ ಈ ಯೋಗ ಶಿಬಿರವನ್ನು ಏರ್ಪಡಿಸಲಾಗಿದೆ. ತುಮಕೂರಿನ ಜನತೆಗಾಗಿ ಆರೋಗ್ಯ, ಮಾನಸಿಕ ಆರೋಗ್ಯ, ಮೆಡಿಟೇಷನ್ ಇವೆಲ್ಲವೂ ಸಹ ಪೂರ್ಣ ಲಾಭವನ್ನು ಪಡೆದುಕೊಳ್ಳೋಕೋಸ್ಕರ ಈ ಒಂದು ಶಿಬಿರಕ್ಕೆ ತಾವೆಲ್ಲರೂ ಸಹ ಭಾಗವಹಿಸ್ತಾರೆಂದು ಕೋರುತ್ತಾ, ಈಶ್ವರ ವಿಶ್ವವಿದ್ಯಾಲಯದಿಂದ ಸ್ವಾಗತ, ಸುಸ್ವಾಗತ. ಮಾನಸಿಕ ಏಕಾಗ್ರತೆಗೆ ಯೋಗ ಮುಖ್ಯ. ಜಾತಿ, ಧರ್ಮ, ಪಂಗಡ, ರಾಷ್ಟೀಯ ಭೇದವನ್ನು ದಾಟಿ ಯೋಗ ಇಂದು ಜನಪ್ರಿಯವಾಗಿದೆ ಎಂದು ಹೇಳಿದರು. ರಾಜ್ಯಪಾಲರ ಕ್ರಮವನ್ನು ಖಂಡಿಸಿ ಕೊರಟಗೆರೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದರು. ಬಹುಮತವಿಲ್ಲದ ಬಿಜೆಪಿಗೆ ಆಡಳಿತ ನಡೆಸಲು ಅವಕಾಶ ಮಾಡಿಕೊಟ್ಟ ರಾಜ್ಯಪಾಲರ ಕ್ರಮ ಖಂಡಿಸಿ ಕೊರಟಗೆರೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು.
ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಚಂದ್ರಯ್ಯ, ಕೌಶಲ್ಯಾಭಿವೃದ್ಧಿ ನಿಗಮ ಅಧ್ಯಕ್ಷ ಮುರಳೀಧರ ಹಲಪ್ಪ ನೇತೃತ್ವದಲ್ಲಿ ಕಾರ್ಯಕರ್ತರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಎಸ್ಎಸ್ ಸರ್ಕಲ್ವರೆಗೂ ಮೆರವಣಿಗೆ ನಡೆಸಿ ಪ್ರತಿಭಟಿಸಿದರು. ಕೌಶಲ್ಯಾಭಿವೃದ್ಧಿ ನಿಗಮ ಅಧ್ಯಕ್ಷ ಮುರಳೀಧರ ಹಲಪ್ಪ ಮಾತನಾಡಿ, 104 ಸ್ಥಾನ ಗಳಿಸಿರುವ ಬಿಜೆಪಿಗೆ ಬಹುಮತ ಇಲ್ಲ. ಕಾಂಗ್ರೆಸ್ ಜೆಡಿಎಸ್ ಒಟ್ಟಾಗಿ ಸರ್ಕಾರ ರಚಿಸಲು ಮುಂದಾಗಿರುವಾಗ ರಾಜ್ಯಪಾಲರು ಇದಕ್ಕೆ ಅವಕಾಶ ನೀಡಿದ, ಬಿಜೆಪಿಗೆ ಅವಕಾಶ ನೀಡಿದ ಕ್ರಮ ಸರಿಯಿಲ್ಲ ಎಂದರು. ಬಿಹಾರದಲ್ಲಿ ಆರ್ಜೆಡಿನವರಿದ್ದಾರೆ, ಅದೇ ತರನೇ ಮೇಘಾಲಯದಲ್ಲಿರಬಹುದು, ಮಣಿಪುರದಲ್ಲಿರಬಹುದು, ಕಾಂಗ್ರೆಸ್ ಬಹುಮತದಲ್ಲಿ ಅವಕಾಶ ಕೊಡದಂಗೆ ಕರ್ನಾಟಕದಲ್ಲಿ ಮಾತ್ರ ಕೊಟ್ಟಂತ ಇದರ ಹಿನ್ನೆಲೆ ಅವಸರಾಗಲೇ ಹಿಂದೆ ನಿನ್ನೆನೆ ಹೋಗಿ ಪ್ರಮಾಣ ವಚನ ಸ್ವೀಕರಿಸಿ ಫೋಟೋಗಳು ತೆಗೆಸ್ಕೊಂಡು ನಮಸ್ಕಾರ ಹೊಡೆದು, ಅದರಲ್ಲೂ ಮುಖ್ಯ ಕಾರ್ಯದರ್ಶಿ ರತ್ನಪ್ರಭಾ ಅವರು ಹೇಳಿದರು ಯಾವುದೇ ಕಾರಣಕ್ಕೂ ಅಧಿಕೃತವಾದ ಘೋಷಣೆಗಳು ಬೇಡ ಅಂತೇಳಿ. ಈಗ ಒಂದು ಸ್ಥಿರವಾದ ಸರ್ಕಾರ ಬಂದ ಮೇಲೆ ಅದರಲ್ಲೂ ನಾವೇ ರಚನೆ ಮಾಡ್ತೀವಿ ಅಂತ ನಮ್ಗೆಲ್ರಿಗೂ ಆತ್ಮವಿಶ್ವಾಸ ಇದೆ. ಕಾಂಗ್ರೆಸ್ ಹಾಗೂ ಜೆಡಿಎಸ್ ಅವಿಬ್ಬರು ಜಂಟಿಯಾಗಿ ಸರ್ಕಾರ ರಚನೆ ಮಾಡಲಿಕ್ಕೆ ಅನುವು ಮಾಡಿಕೊಡ್ತಾರೆ ಅಂತೇಳಿ ಸಂಪೂರ್ಣ ಭರವಸೆಯಿಂದ ಇವತ್ತು ಯಾರ್ಯಾರು ಇಲ್ಲಿ ಸೇರಿದ್ದಾರೆ ಎಲ್ಲ ಕಾರ್ಯಕರ್ತ ಬಂಧುಗಳು ವಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಮುಖಂಡರಾದ ಪ್ರಸನ್ನ ಕುಮಾರ್, ಕೆವಿ ಮಂಜುನಾಥ್, ಓಬಳರಾಜು, ಪುರುಷೋತ್ತಮ್, ವೆಂಕಟೇಶ್, ಗಂಗಾಧರಪ್ಪ, ಕೊಡ್ಲಿಹಳ್ಳಿ ಅಶ್ವಥನಾರಾಯಣ್ ಮೊದಲಾದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ತುಮಕೂರಿನ ಸಿದ್ಧಗಂಗಾ ಕಾಲೇಜಿನ ರಸಗಂಗಾ ಸಂಚಿಕೆ ಬಿಡುಗಡೆಯಾಯಿತು. ತುಮಕೂರಿನ ಸಿದ್ಧಗಂಗಾ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನ ವಾರ್ಷಿಕ ಸಂಚಿಕೆ ರಸಗಂಗಾ ಬಿಡುಗಡೆಯಾಯಿತು. ವಿದ್ಯಾರ್ಥಿಗಳ ಸೃಜನಶೀಲತೆ ಹೊರಹೊಮ್ಮಲು ನೆರವಾಗುವ ಉದ್ದೇಶದಿಂದ ಈ ಸಂಚಿಕೆ ಪ್ರಕಟಿಸಲಾಗಿದೆ. ಡಾ ಶಿವಕುಮಾರ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ಸಂಚಿಕೆ ಪ್ರಕಟಿಸಲಾಗಿದೆ ಎಂದು ಪ್ರಾಂಶುಪಾಲರು ಹೇಳಿದರು. ರಸಗಂಗಾ ಸಂಚಿಕೆ ಬಿಡುಗಡೆ ಸಮಾರಂಭದಲ್ಲಿ ಪ್ರಾಂಶುಪಾಲರಾದ ಡಾ ಆರ್ ಆನಂದ್ ಕುಮಾರಿ ಹಾಗೂ ಸಿಬ್ಬಂದಿ ಹಾಜರಿದ್ದರು. ಕಾರ್ಖಾನೆಯ ಕಾರ್ಮಿಕ ವಿರೋಧಿ ನೀತಿಯನ್ನು ಖಂಡಿಸಿ ಡಾಬಸ್ಪೇಟೆಯಲ್ಲಿ ಸಿಐಟಿಯು ನೇತೃತ್ವದಲ್ಲಿ ಕಾರ್ಮಿಕರ ಸಹಿ ಸಂಗ್ರಹಿಸಲಾಯಿತು. ಡಾಬಸ್ಪೇಟೆ ಕೈಗಾರಿಕಾ ಪ್ರದೇಶದಲ್ಲಿರುವ ಟಿಆರ್ಎಂಎನ್ ಕಾರ್ಖಾನೆಯ ಹಾಗೂ ವಿವಿಧ ಕಾರ್ಖಾನೆಗಳ ಸಿಐಟಿಯು ಕಾರ್ಯಕರ್ತರು ಡಾಬಸ್ಪೇಟೆಯ ಉದ್ದನೇಶ್ವರ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಸಹಿ ಸಂಗ್ರಹಣಾ ಅಭಿಯಾನಕ್ಕೆ ಚಾಲನೆ ನೀಡಿದರು. ದಾಬಸ್ಪೇಟೆ ಕೈಗಾರಿಕಾ ಪ್ರದೇಶದಲ್ಲಿರುವ ಟೋ ಕೈಗಾರಿಕಾ ಮಿಂಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಾರ್ಖಾನೆಯ ಕಾರ್ಮಿಕರು ಹಾಗೂ ಕೈಗಾರಿಕಾ ಪ್ರದೇಶದ ಹಲವರು ಸಿಐಟಿಯು ಕಾರ್ಮಿಕರುಗಳು ಇತ್ತೀಚೆಗೆ ನಡೆದ ಮಹಿಳಾ ಕಾರ್ಮಿಕರು ಹಾಗೂ ಕಾರ್ಖಾನೆಯ ಕಾರ್ಮಿಕರುಗಳಿಗೆ ಪೊಲೀಸರು ಲಾಠಿಚಾರ್ಜ್ ಮಾಡಿ ಮಹಿಳೆ ಕಾರ್ಮಿಕರನ್ನದೇ ಅನುಚಿತವಾಗಿ ವರ್ತಿಸಿರುವ ವಿರುದ್ದ ತಮ್ಮ ಹಕ್ಕುಗಳು ಹಾಗೂ ಸುಭದ್ರತೆಗಾಗಿ ಸಿಐಟಿಯು ಸಂಘಟನೆಗಳು ಸ್ಥಾಪಿಸಲು ನೂರಾರು ಕಾರ್ಮಿಕರು ಸೇರಿ ಸಹಿ ಸಂಗ್ರಹಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಿಐಟಿಯು ರಾಜ್ಯ ಕಾರ್ಯದರ್ಶಿ ಪ್ರತಾಪ್ ಸಿಂಹ, ಕಾರ್ಮಿಕರ ಸುಭದ್ರತೆ ಹಾಗೂ ಕಾರ್ಮಿಕರ ಹಿತದೃಷ್ಟಿಯ ದೃಷ್ಟಿಯಿಂದ ಸಂಘಟನೆ ಸ್ಥಾಪಿಸಲು ನಾವೆಲ್ಲರೂ ಮುಂದಾಗಿದ್ದೇವೆ. ಕಾರ್ಖಾನೆಯ ಆಡಳಿತ ಮಂಡಳಿ ಪೊಲೀಸರೊಂದಿಗೆ ಮಾತುಕತೆ ಏರ್ಪಡಿಸಿ ಅರ್ಧದಲ್ಲಿ ಮಾತುಕತೆ ನಿಲ್ಲಿಸಿದ್ದಾರೆ. ಇದನ್ನು ವಿರೋಧಿಸಿ ನಮ್ಮ ಸಂಘಟನೆ ಹಲವಾರು ಜಿಲ್ಲಾದ್ಯಂತ ಸುಮಾರು 2 ಲಕ್ಷಕ್ಕೂ ಅಧಿಕ ಸಹಿ ಸಂಗ್ರಹಣೆ ಮಾಡಿ ನೂತನ ಸರ್ಕಾರದ ಕಾರ್ಮಿಕ ಸಚಿವರಿಗೆ ಕೊಡುವುದಾಗಿ ಹೇಳಿದರು. ನಾವು 2 ಲಕ್ಷ ಸಹಿ ಸಂಗ್ರಹ ಮಾಡ್ತೇವೆ. ಕಾರ್ಖಾನೆ ಮುಂದೆ 4,000-5,000 ಜನ ಸೇರಿಸಿ ಪ್ರತಿಭಟನೆ ಮಾಡ್ತೇವೆ. ಇಡೀ ರಾಜ್ಯಾದ್ಯಂತ ಸಿಐಟಿಯಲ್ಲಿ ನೆಕ್ಸ್ಟ್ ವಾರ ಒಂದು ಪ್ರತಿಭಟನೆ ಮಾಡಿ ಆನಂತರ ಸುಮಾರು 3,000 ಜನ ಸೇರಿ ಕಾರ್ಮಿಕ ಮಂತ್ರಿ ಹೊಸ ಸರ್ಕಾರ ಏನು ರಚನೆ ಆಗುತ್ತೆ ಕಾರ್ಮಿಕ ಮಂತ್ರಿಯನ್ನು ಭೇಟಿ ಮಾಡಿ ನಾವು ಮೆಮೊರಾಂಡಮ್ ಕೊಡ್ತೇವೆ. ಕಾರ್ಮಿಕರು ನ್ಯಾಯ ಕೊಡಬೇಕು ಮತ್ತು ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕಾನೂನಾತ್ಮಕವಾದಂತೆ ಇಲಾಖೆಯ ತನಿಖೆ ನಡೆಯಬೇಕು. ಈ ಪ್ರತಿಭಟನೆಯಲ್ಲಿ ಸಿಐಟಿಯು ರಾಜ್ಯ ಕಾರ್ಯದರ್ಶಿ ಪ್ರತಾಪ್ ಸಿಂಹ, ಕಾರ್ಯದರ್ಶಿ ಅಂಜುಂ, ದಬಸ್ಪೇಟೆ ವಲಯ ಸಮಿತಿ ಅಧ್ಯಕ್ಷ ಬಸವರಾಜು, ಸಿಐಟಿಯು ತುಮಕೂರು ಜಿಲ್ಲಾ ಅಧ್ಯಕ್ಷ ಮುಜೀಬ್ ಹಾಜರಿದ್ದರು. ತುಮಕೂರು ನಗರ ಪಾಲಿಕೆ ಕಟ್ಟಡ ನಿರ್ಮಾಣ ಕಾಮಗಾರಿ ಪ್ರಗತಿಯಲ್ಲಿದೆ. ನಿಗದಿತ ಸಮಯದಲ್ಲಿ ಪೂರ್ಣಗೊಳಿಸಲು ತೀರ್ಮಾನಿಸಲಾಗಿದೆ. ತುಮಕೂರಿನ ಮಹಾನಗರ ಪಾಲಿಕೆ ಆವರಣದಲ್ಲಿ ಆಡಳಿತಾತ್ಮಕ ಕಚೇರಿಯ ಕಟ್ಟಡ ನಿರ್ಮಾಣ ಕಾಮಗಾರಿ ಭರದಿಂದ ಸಾಗಿದೆ. ಪಾಲಿಕೆ ಕಚೇರಿ ಆವರಣದಲ್ಲಿ ಆಡಳಿತಾತ್ಮಕ ಕಚೇರಿ ಕಟ್ಟಡ ನಿರ್ಮಾಣಕ್ಕಾಗಿ ಕಚೇರಿಯ ಹಳೆ ಕಟ್ಟಡದ ಜೊತೆಗೆ ಹಲವಾರು ಮರಗಳನ್ನು ಸಹ ತೆರವುಗೊಳಿಸಲಾಗಿದ್ದು ಇದಕ್ಕಾಗಿ ಪರಿಸರ ಪ್ರೇಮಿಗಳು ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ಸಹ ನಡೆಸಿದರು. ಕಳೆದ 3 ತಿಂಗಳಿನಿಂದ ಈ ಕಟ್ಟಡದ ನಿರ್ಮಾಣದ ಕಾರ್ಯ ಆರಂಭವಾಗಿದ್ದು ಈ ಸುಸರ್ಜಿತ ಕಟ್ಟಡ ನಿರ್ಮಾಣಕ್ಕೆ 5.5 ಕೋಟಿ ರೂಪಾಯಿ ತಗುಲಲಿದೆ. ಮತ್ತು ಇದೇನಿವತ್ತು ನಮ್ಮ ನಗರಪಾಲಿಕೆಯ ಮುಂಭಾಗದಲ್ಲಿ 5.5 ಕೋಟಿ ಹೊಸ ಕಚೇರಿಯನ್ನು ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ. ತ್ವರಿತವಾಗಿ ಮಾಡೋದಕ್ಕೆಲ್ಲ ಒಂದು ಸ್ಥಳ ಪರಿಶೀಲನೆ ಮಾಡಿ ನಾವು ವೀಕ್ಷಣೆ ಮಾಡಿ ಹೇಳಿದ್ದೀವಿ. ಬೇಗ ಅದು ಮುಕ್ತಾಯಗೊಳ್ಳುತ್ತೆ. ಅದು ಸಹ ನಮಗೆ ಬಹಳ ಉಪಕಾರ ಆಗುತ್ತೆ. ನಗರಪಾಲಿಕೆಗೆ ಹೊಸದಾಗಿ ಒಂದು ಕಟ್ಟಡ ನಿರ್ಮಾಣ ಆಗ್ತಕ್ಕಂಥದ್ದು ಆ ಕಾಂಟ್ರಾಕ್ಟರ್ನ ಕರೆದು ನಾವು ಮಾತಾಡಿದ್ದೀವಿ. ಅದು ಬೇಗ ರೆಡಿ ಆಗುತ್ತೆ.
ಈ ಕಟ್ಟಡದಲ್ಲಿ ಸುಸರ್ಜಿತ ಮೇಯರ್, ಉಪಮೇಯರ್, ಮೀಟಿಂಗ್ ಹಾಲ್, ವಿವಿಧ ಸ್ಥಾಯಿ ಸಮಿತಿ ಅಧ್ಯಕ್ಷರ ಕೊಠಡಿಗಳು, ಪಾಲಿಕೆಯ ವಿವಿಧ ವಿಭಾಗಗಳು ಕೊಠಡಿಗಳು ಸಿದ್ಧಗೊಳ್ಳಲಿದೆ. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.